ಅನಾರೋಗ್ಯದಿಂದ ಬಳಲುತ್ತಿದ್ದ ಹರಪನಹಳ್ಳಿ ಕ್ಷೇತ್ರದ ಮಾಜಿ ಶಾಸಕ ರವೀಂದ್ರ ಅವರು ವಿಧಿವಶರಾಗಿದ್ದಾರೆ ಕಳೆದ ಮೂರು ದಿನಗಳಿಂದಲೂ ಕೂಡ ವಿಕ್ರಮ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದ ಅವರು ಮುಂಜಾನೆ ಮೂರು ಮೂವತ್ತರ ಸಮಯದಲ್ಲಿ ಕೊನೆ ಸೆರೆದಿದ್ದಾರೆ ಮಾಜಿ ಉಪಮುಖ್ಯಮಂತ್ರಿ ಎಂಪಿ ಪ್ರಕಾಶ್ ಪುತ್ರ ಎಂಪಿ ರವೀಂದ್ರ ಬಹು ಅಂಗಾಂಗ ವೈಫಲ್ಯದಿಂದ ಬಳಲುತ್ತಿದ್ದರು ಇನ್ನು ಬೆಂಗಳೂರಿನ ಗಾಂಧಿ ಭವನದಲ್ಲಿ ರವೀಂದ್ರ ಪಾರ್ಥಿವ ಶರೀರ ಅಂತಿಮ ದರ್ಶನ ವ್ಯವಸ್ಥೆ ಮಾಡಲಾಗಿದೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆಯವರೆಗೆ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ ಹನ್ನೊಂದು ಗಂಟೆ ಬಳಿಕ ಪಾರ್ಥಿವ ಶರೀರವನ್ನ ಕುಟುಂಬಸ್ಥರು ಹರಪನಹಳ್ಳಿಗೆ ಕೊಂಡೊಯ್ಯಲಿದ್ದಾರೆ ಹರಪನಹಳ್ಳಿಯಲ್ಲಿ ಸಂಜೆ ಆರು ಗಂಟೆಯವರೆಗೂ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗುವುದು ಬಳಿಕ ಹುಟ್ಟೂರು ಹೂವಿನ ಹಡಗಲಿಗೆ ಪಾರ್ಥಿವ ಶರೀರ ಕೊಂಡೊಯ್ದು ನಾಳೆ ಅಂತ್ಯಕ್ರಿಯೆ ನೆರವೇರಲಿದೆ ಓಕೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ದಶರಥ ಆಸ್ಪತ್ರೆಯಿಂದ ನೇರ ಸಂಪರ್ಕದಲ್ಲಿ ಎಸ್ ದತ್ತರಾಜ್ ಅಂತ್ಯಕ್ರಿಯೆ ಯಾವಾಗ ನೆರವಿರುತ್ತೆ ಮತ್ತು ಅಂತಿಮ ದರ್ಶನಕ್ಕೆ ಯಾವ ರೀತಿ ರೀತಿ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಎಸ್ ಒಟ್ಟಾರೆ ಏನು ಬಹು ರಾಮನಗರ ಅನಾರೋಗ್ಯದಿಂದ ಬಳಲುತ್ತಿದ್ದ ಹರಪನಹಳ್ಳಿ ಕ್ಷೇತ್ರದ ಮಾಜಿ ಶಾಸಕ ರವೀಂದ್ರ ಅವರು ವಿಧಿವಶರಾಗಿದ್ದಾರೆ ಕಳೆದ ಮೂರು ದಿನಗಳಿಂದ ಏನೋ ವಿಕ್ರಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಅವರು ಮುಂಜಾನೆ ಮೂರು ಮೂವತ್ತರ ಸಮಯದಲ್ಲಿ ಏನು ಇವತ್ತು ಕೊನೆಯ ಸೆರೆಳೆದಿದ್ದಾರೆ ಮಾಜಿ ಉಪಮುಖ್ಯಮಂತ್ರಿ ಎಂ ಪಿ ಪ್ರಕಾಶ್ ಪುತ್ರ ಎಂ ಪಿ ರವೀಂದ್ರ ಅವರು ಬಹು ಅಂಗಾಂಗ ವೈಫಲ್ಯದಿಂದ ಬಳಲುತ್ತಿದ್ದರು ಏನು ಬೆಂಗಳೂರಿನ ಗಾಂಧಿ ಭವನದಲ್ಲಿ ರವೀಂದ್ರ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಈಗಾಗಲೇ ವ್ಯವಸ್ಥೆ ಮಾಡಲಾಗಿದೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆಯವರೆಗೆ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಹನ್ನೊಂದು ಗಂಟೆ ಬಳಿಕ ಪಾರ್ಥಿವ ಶರೀರ್ಮಣ ಕುಟುಂಬಸ್ಥರು ಹರಪನಹಳ್ಳಿಗೆ ಕೊಂಡೊಯ್ಯಲಿದ್ದಾರೆ ನಮ್ಮ ಪ್ರತಿನಿಧಿ ದತ್ತರಾಜ್ ದತ್ತರಾಜ್ ಯಾರೆಲ್ಲ ರಾಜಕಾರಣಿಗಳು ಬಂದಿದ್ರು ಅಂತಿಮ ನಮನವನ್ನು ಸಲ್ಲಿಸೋದಿಕ್ಕೆ ಈಗ ಏನಂತ ಹೇಳಿದ್ರೆ ಕಳೆದ ತಿಂಗಳ ಇಪ್ಪತ್ತು ಒಂಬತ್ತನೇ ತಾರೀಕಿನಂದು ಏನು ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂತಹ ರವೀಂದ್ರ ಅವರು ಏನು ನಿಮೋನಿಯಾದಿಂದ ಬಳಲ್ತಾ ಇದ್ರು ಅವರನ್ನು ಬೆಂಗಳೂರಿನ ಕನ್ನಿಂಗ್ಯಾಮ್ ರಸ್ತೆಯಲ್ಲಿರ್ತಕ್ಕಂತಹ ವಿಕ್ರಮ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಅಲ್ಲದೆ ಇವರಿಗೆ ಸಕ್ಕರೆ ಕಾಯಿಲೆಯೂ ಕೂಡ ಇದ್ದಿದ್ದರಿಂದ ಯಾವುದೇ ರೀತಿಯಲ್ಲೂ ಕೂಡ ಸ್ಪಂದಿಸ್ತಾ ಇರಲಿಲ್ಲ ಇಪ್ಪತ್ತೊಂಬತ್ತನೇ ತಾರೀಕಿಂದ ಹಿಡಿದು ಕಳೆದ ರಾತ್ರಿವರೆಗೂ ಕೂಡ ಅನಾರೋಗ್ಯ ಅಂದರೆ ಈಗ ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸ್ತಾ ಇದ್ದಂತಹ ರವೀಂದ್ರ ಅವರು ಇಂದು ಮುಂಜಾನೆ ಮೂರು ಮೂವತ್ತರ ಸುಮಾರಿನಲ್ಲಿ ಏನು ವಿಧಿವಶರಾಗಿದ್ದಾರೆ ಅಂತಲೇ ಹೇಳ್ಬೋದು ಇವತ್ತು ನಡೆಯುವಂತಹ ಒಂದು ಈ ಒಂದು ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನವನ್ನು ಗಾಂಧಿ ಭವನದಲ್ಲಿ ಅಂದರೆ ಒಂಬತ್ತು ಗಂಟೆಯ ನಂತರದಲ್ಲಿ ಆಸ್ಪತ್ರೆಯಿಂದ ನೇರವಾಗಿ ಗಾಂಧಿ ಭವನ ಈ ಬೆಂಗಳೂರು ಸದ ಬೆಂಗಳೂರಿನಲ್ಲಿ ಇರತಕ್ಕಂಥ ಗಾಂಧಿ ಭವನದಲ್ಲಿ ಇಟ್ಟು ಸಾರ್ವಜನಿಕ ದರ್ಶನಕ್ಕೆ ಇಡಲಾಗುತ್ತೆ ಅದಾದ ಬಳಿಕ ಅಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ದರ್ಶನ ನಂತರ ಮುಗಿದ ಮೇಲೆ ಹನ್ನೆರಡು ಗಂಟೆಯ ನಂತರದಲ್ಲಿ ನೇರವಾಗಿ ಏನು ಹರಪನಹಳ್ಳಿ ಅಂತ ಅವರ ಮಾ ಹುಟ್ಟೂರಾದಂತಹ ಏನು ಹೂವಿನ ಹಡಗಲಿ ಏನಿದೆ ಬಳ್ಳಾರಿ ಬಳಿ ಇರ್ತಕ್ಕಂಥ ಹೂವಿನ ಹಡಗಲಿಗೆ ಕೊಂಡೊಯ್ದು ಅಲ್ಲಿಯೂ ಕೂಡ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗುತ್ತೆ ಅದಾದ ಬಳಿಕ ಮನೆಯಿಂದ ವಿದೇಶದಲ್ಲೂ ಕೂಡ ಸಾಕಷ್ಟು ಸಂಬಂಧಿಕರು ಇರೋಕ್ಕೋಸ್ಕರ ನಾಳೆ ಮಧ್ಯಾಹ್ನದ ನಂತರದಲ್ಲಿ ಏನು ಏನು ಅಂತ್ಯ ಸಂಸ್ಕಾರ ನಡೆಯಲಿದೆ ಅನ್ನೋ ಒಂದು ಮಾಹಿತಿ ತಿಳಿದು ಬಂದಿದೆ ನಿನ್ನೆ ಸಿದ್ದರಾಮಯ್ಯ ಇರ್ಬೋದು ಬೇರೆ ಬೇರೆ ಮುಖಂಡರು ಕೂಡ ಬಂದು ಅವರ ಅನಾರೋಗ್ಯದ ಬಗ್ಗೆ ವಿಚಾರಿಸಿಕೊಂಡು ಹೋಗಿದ್ರು ಅದಾದ ಬಳಿಕ ಅವರ ಸಾಂತ್ವನೂ ಕೂಡ ಹೇಳಿದರು ಆದರೆ ಇವತ್ತು ಏನಂತ ಹೇಳಿದ್ರೆ ಗಾಂಧಿ ಭವನಕ್ಕೆ ಹೋದ ನಂತರದಲ್ಲಿ ಇವತ್ತು ಎಲೆಕ್ಷನ್ ಬೈ ಎಲೆಕ್ಷನ್ ಇರೋದಕ್ಕೋಸ್ಕರ ಸಾಕಷ್ಟು ರಾಜಕಾರಣಿಗಳು ಬೇರೆ ಬೇರೆ ಕಡೆ ತೆರಳಿರುವಂತಹ ಸಾಧ್ಯತೆಗಳಿರೋದ್ರಿಂದ ಒಂಬತ್ತು ಗಂಟೆಯ ನಂತರದಲ್ಲಿ ಹತ್ತು ಗಂಟೆ ಹನ್ನೊಂದು ಗಂಟೆ ಸುಮಾರಿನಲ್ಲಿ ಎಲ್ಲ ಬರುವಂತಹ ಸಾಧ್ಯತೆಗಳು ಈಗ ಎಟ್ ಪ್ರೆಸೆಂಟ್ ಅವರ ಮನೆಯವರು ಮತ್ತು ಕೆಲ ಅಂದರೆ ಹತ್ತಿರದ ರಿಲೇಷನ್ಸ್ ಕೂಡ ಒಂದು ಬಂದಿದ್ದಾರೆ ಅಂತಲೇ ಹೇಳ್ಬೋದು ಒಟ್ಟಾರಾಗಿ ಹೇಳೋದಾದರೆ ನಾಳೆ ಇವರ ಅಂತಿಮ ದರ್ಶನ ನೆರವೇರಲಿದೆ ಅವರ ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆಯಿಂದದೇ ಅವರು ಆದಷ್ಟು ಬೇಗ ರಾಜಕಾರಣದಲ್ಲಿ ಅವರು ನಿವೃತ್ತಿಯನ್ನು ಕೂಡ ತೆಗೆದುಕೊಂಡಿದ್ರು ಸರಿಯಾಗಿ ಏನು ಕ್ಷೇತ್ರಕ್ಕೆ ಹೋಗೋಕಾಗ್ತಾ ಇಲ್ಲ ಜನರ ಜೊತೆ ಸ್ಪಂದನೆ ಮಾಡೋಕಾಗ್ತಾ ಇಲ್ಲ ಅಂತ ಹೀಗಾಗಿ ಒಂದು ಕ್ಷೇತ್ರಕ್ಕೆ ಒಬ್ಬ ಒಳ್ಳೆ ನಾಯಕನನ್ನ ಅವರು ಕಳೆದುಕೊಂಡಿದ್ದಾರೆ ಅಷ್ಟೇ ಅಲ್ಲ ನಾಳೆ ಎಷ್ಟು ಗಂಟೆಗೆ ಅಂತ್ಯಕ್ರಿಯೆ ನಡೆಯಲಿದೆ ತತ್ ರಾಜ್ ನಿಜಕ್ಕೂ ಒಬ್ಬ ಒಳ್ಳೆಯ ಒಂದು ಸನ್ನಡತೆಯ ಒಬ್ಬ ರಾಜಕಾರಣಿ ಪ್ರಾಮಾಣಿಕ ರಾಜಕಾರಣಿ ಸಾವನ್ನಪ್ಪಿದ್ದಾನೆ ಅಂತ ಹೇಳ್ಬೋದು ಈ ಹಿಂದೆ ಸಾಕಷ್ಟು ಬಳ್ಳಾರಿ ಹರಪನಹಳ್ಳಿ ಒಂದು ಭಾಗದಲ್ಲಿ ಕೆಲಸವನ್ನು ಮಾಡಿದಂತಹ ವ್ಯಕ್ತಿ ನೀರಿನ ಅವಶ್ಯಕತೆ ಇದ್ದಂತಹ ಒಂದು ಭಾಗದಲ್ಲಿ ಅಂತಹ ಭಾಗದಲ್ಲೂ ಕೂಡ ನೀರಿನ ಅವಶ್ಯಕತೆಗಳನ್ನು ಪೂರೈಸಿದಂತಹ ಒಬ್ಬ ಏನು ಸದ್ ರಾಜಕಾರಣಿ ಇಂತಹ ಒಂದು ರೀತಿಯಲ್ಲಿ ಈಗ ಅಂದರೆ ಅನಾರೋಗ್ಯದ ಕೇವಲ ನಲವತ್ತೆರಡು ವರ್ಷ ವಯಸ್ಸಷ್ಟೇ ಇತ್ತೀಚಿನ ದಿನಗಳಲ್ಲಿ ನಿಮೋನಿಯಾದಿಂದ ಅತಿ ಅಂದರೆ ಬಳಲ್ತಾ ಇದ್ದಂತಹ ಏನು ರವೀಂದ್ರ ಅವರು ನೇರವಾಗಿ ಅವ್ರನ್ನ ರ ಏನು ಬೆಂಗಳೂರಿನ ವಿಕ್ರಮ್ ಆಸ್ಪತ್ರೆಗೆ ಕರೆತರಲಾಗುತ್ತೆ ಇವರಿಗೆ ಇದರ ಜೊತೆ ನಿಮೋನಿಯಾ ಜೊತೆ ಸಕ್ಕರೆ ಕಾಯಿಲೆ ಇರೋದ್ರಿಂದ ಸಕ್ಕ ಸಾಕಷ್ಟು ಏನು ದೇಹದಲ್ಲಿ ಅಂಗಾಂಗಗಳು ವೈಫಲ್ಯಕ್ಕೆ ಈಡಾಗಿದ್ವು ಈ ಸಂಬಂಧಪಟ್ಟ ಹಾಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗಿತ್ತು ಆದರೆ ಯಾವುದೇ ರೀತಿಯಲ್ಲೂ ಕೂಡ ಚಿಕಿತ್ಸೆಗೆ ಏನು ಸ್ಪಂದಿಸ್ತಾ ಇಲ್ಲ ಇಲ್ಲದೆ ಇಲ್ಲದೆ ಇರೋದ್ರಿಂದ ಇವತ್ತು ಬೆಳ್ಳಂಬಳಿಗೇ ಅವರು ಕೊನೆಯ ಉಸಿರೇ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಆ ಮತ್ತೆ ಇವತ್ತು ನಾಳೆ ಒಂದು ಹರಪನಹಳ್ಳಿಯ ಬಳಿ ಇರತಕ್ಕಂತಹ ಏನು ಹೂವಿನ ಹಡಗಲಿ ಅವರ ಒಂದು ಹುಟ್ಟೂರೇನಿದೆ ಏನಿದೆ ನಾಲ್ಕು ಮೂವತ್ತರ ಸುಮಾರಿನಲ್ಲಿ ನಲ್ಲಿ ಒಂದು ಈ ಅಂತ್ಯ ಸಂಸ್ಕಾರ ನೆರವೇರಲಿದೆ ಅನ್ನೋ ಒಂದು ಮಾಹಿತಿ ಕುಟುಂಬಸ್ಥರು ನೀಡಿದ್ದಾರೆ ಧನ್ಯವಾದಗಳು